ಸರ್ವರಿಗೂ ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ವಾಸ್ತುಯೋಗಿ ಡಾಕ್ಟರ್ ರಮೇಶ್ ಕಾಮತ್. ವಿಜಯ ಕರ್ನಾಟಕ ಚಾನಲ್ ಎಂದೆಂದಿಗೂ ನೂತನವಾಗಿರುತ್ತೆ, ವಿನೂತನವಾಗಿರುತ್ತೆ, ಸಮಯೋಚಿತವಾಗಿಯೂ ಆಗಿರುತ್ತೆ. ಅದೇ ತರಹ ಡಾಕ್ಟರ್ ರಮೇಶ್ ಕಾಮತ್ ಅವರ ಕಾರ್ಯಕ್ರಮವೂ ಕೂಡ ಎಂದೆಂದಿಗೂ ಕೂಡ ವಿಭಿನ್ನವಾಗಿರುತ್ತೆ, ವೈಚಾರಿಕತೆಯಿಂದ ಕೂಡಿರುತ್ತೆ, ವೈಜ್ಞಾನಿಕವಾಗಿಯೂ ಕೂಡ ಇರುತ್ತೆ. ಇವತ್ತಿನ ದಿನ ನಾನು ಮಾತನಾಡುವಂತಹ ವಿಷಯ ಎರಡು ವಿಷಯ, ಒಂದಕ್ಕೊಂದು ಸಂಬಂಧ ಇರುವಂತಹ ವಿಷಯ. ಒಂದು ರಸ್ತೆ ಕುತ್ತು, ಮತ್ತೊಂದು ದೃಷ್ಟಿದೋಷ. ಇದು ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಅಂತ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಆ ನಿಮಿತ್ತ ಅದರ ಬಗ್ಗೆ ಹೇಳಲಿಕ್ಕೆ ನಾನಿವತ್ತು ಅದರ ಕುರಿತು ಮಾತನಾಡ್ತೇನೆ. ರಸ್ತೆ ಕುತ್ತು ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆ ಇದೆ, ನಮ್ಮ ಮನೆಯ ಮುಂಬಾಗಿಲು, ಅದರ ಎದುರುಗಡೆನೇ ಒಂದು ರಸ್ತೆ ಸೀದಾ ಹೋಗ್ತಾ ಇದ್ರೆ ಲಂಬಾಕಾರವಾಗಿ, ಅದಕ್ಕೆ ರಸ್ತೆ ಕುತ್ತು ಅಂತ ಹೇಳ್ತಾರೆ. ಈ ಥರ ಕುತ್ತಿನಿಂದ ವಾಸ್ತುವಿನಲ್ಲಿ ದೋಷ ಇದೆ ಅಂತ ಹೇಳ್ತಾರೆ. ಕೆಲವು ಕಡೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಹೌದು, ನಿಜ, ಯಾರು ಗಾಬರಿ ಪಡಬೇಕಾಗಿಲ್ಲ. ರಸ್ತೆ ಕುತ್ತು ಅಂದ್ಕೂಡಲೇ ಬರೀ ತೊಂದರೆನೇ ಉಂಟಾಗತ್ತೆ ಅನ್ನೋದು ಕೂಡ ಸುಳ್ಳು. ಉತ್ತರದ ಕಡೆ, ಪೂರ್ವದ ಕಡೆ ಅಥವಾ ಈಶಾನ್ಯದ ಕಡೆ ರಸ್ತೆ ಕುತ್ತಿದ್ರೆ ಬಹಳ ಒಳ್ಳೆಯದಾಗತ್ತೆ. ಅದು ಬಿಟ್ಟು ಬೇರೆ ಯಾವುದೇ ದಿಕ್ಕಿನಲ್ಲಿದ್ದರೂ ಕೂಡ ಅದು ಅಷ್ಟೊಂದು ಒಳ್ಳೆಯದಲ್ಲ. ಅದರಲ್ಲೂ ಕೂಡ ನೈಋತ್ಯದಲ್ಲಿ ಆ ಕುತ್ತಿದ್ರೆ ಆ ಮನೆಗೆ ಸಾವು ನೋವು ಉಂಟಾಗತ್ತೆ ಅಂತ ಹೇಳ್ತಾರೆ. ಬರಬಾರದು ತೊಂದರೆಗಳೆಲ್ಲ ಮನೆಯಲ್ಲಿ ವಾಸಿಸುವ ಸದಸ್ಯರಿಗೆ ಉಂಟಾಗತ್ತೆ ಅಂತ ಹೇಳ್ತಾರೆ. ಹಣಕಾಸು ತೊಂದರೆ ಆಗತ್ತೆ ಅಂತ ಹೇಳ್ತಾರೆ. ಎಲ್ಲಕ್ಕಿಂತ ಹೆಚ್ಚಿಗೆ ಸಾವು ನೋವಿಗೆ ಈಡು ಮಾಡುವಂತಹ ಸಂಗತಿ ಈ ಒಂದು ನೈಋತ್ಯದ ಕುತ್ತಿನಲ್ಲಿ ಇದೆ ಅಂತ ಕಂಡು ಬಂದಂತಹ ಸಂಗತಿ. ನಮಗೆ ಸಮಸ್ಯೆ ಬೇಕು, ಪರಿಹಾರ ಬೇಕು ಅಂತ ನೋಡಿದಾಗ ಯಾರಿಗೂ ಸಮಸ್ಯೆ ಬೇಕಿಲ್ಲ ಸರ್, ಎಲ್ರಿಗೂ ಬೇಕಿರೋದು ಪರಿಹಾರ ಅಷ್ಟೆ. ನಮ್ಮ ಆಧುನಿಕ ವಿಜ್ಞಾನ ಪದ್ಧತಿಯಲ್ಲಿ ಇವೆಲ್ಲ ಮೂಢನಂಬಿಕೆ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕಂದರೆ ಅವರಲ್ಲಿ ಈ ದೃಷ್ಟಿ ಅನ್ನೋದೇ ಸುಳ್ಳು, ಈ ರಸ್ತೆ ಕುತ್ತಿನಿಂದ ಏನೂ ಆಗೋದಿಲ್ಲ, ವಾಸ್ತುವಿನಿಂದ ಏನೂ ಆಗೋದಿಲ್ಲ, ಜ್ಯೋತಿಷಾಸ್ತ್ರದಿಂದ ಏನೂ ತೊಂದರೆ ಇಲ್ಲ, ಇವೆಲ್ಲ ನಮ್ಮ ಮಾನಸಿಕ ಭ್ರಮೆ ಅಂತ ಹೇಳ್ತಾರೆ ಆಧುನಿಕ ವಿಜ್ಞಾನ. ಆದರೆ ಜನ ಅನುಭವಿಸೋದಿದ್ದಾರಲ್ಲ, ಅವರ ಅನುಭವವನ್ನು ಕೇಳಿದಾಗ ನಮಗೆ ಸಾಡೆ ಸಾತಿನಲ್ಲಿ ತೊಂದರೆ ಆಗಿದೆ, ರಸ್ತೆ ಕುತ್ತಿನಿಂದ ತೊಂದರೆ ಆಗಿದೆ ಅಂತ ಹೇಳೋ ವಿಪುಲವಾದ ಜನ ಸಿಗ್ತಾರೆ. ಯಾಕಂದರೆ ಅದು ಅವರ ಅನುಭವ. ಆ ಮನೆಗೆ ಹೋದ್ಮೇಲೆ ರಸ್ತೆ ಕುತ್ತಿರುವಂಥ ಮನೆಯಲ್ಲಿ ಅವರು ಎಷ್ಟು ಪಡಬಾರದ ಕಷ್ಟವನ್ನು ಪಟ್ಟಿದ್ದಾರೆ ಅಂತ ಹೇಳಿದರೆ ವೈಜ್ಞಾನಿಕವಾಗಿ ಅದಕ್ಕೆ ಯಾವುದೇ ತರಹದ ಪರಿಹಾರ ಸೂಚಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಒಬ್ಬ ಬಿಸ್ನೆಸ್ನಲ್ಲಿ ಏನೋ ನಷ್ಟ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಅಥವಾ ವೈದ್ಯಕೀಯ ವಿಜ್ಞಾನದಿಂದ ಏನಾದರೂ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಅವ್ರ ಬಿಸ್ನೆಸ್ ಚೆನ್ನಾಗಾಗಲಿಕ್ಕೆ ಆಗತ್ತಾ ಅಂತ ಯೋಚನೆ ಮಾಡಿ. ಅವ್ರು ಹೇಳಿದ್ರೆ ನಕ್ಕು ಬಿಡ್ತಾರೆ, ಅರೆ ಇದಕ್ಕೂ ಅದಕ್ಕೂ ಸಂಬಂಧ ಏನು? ಅಲ್ಲ ಸ್ವಾಮಿ, ಎಲ್ಲವೂ ಸಮಸ್ಯೆನೇ ಜೀವನದಲ್ಲಿ. ನಮ್ಮ ಬಿಸ್ನೆಸ್ನಲ್ಲಿ ನಷ್ಟ ಅನುಭವಿಸೋದು, ಆಗಾಗ್ಗೆ ಆರೋಗ್ಯ ಕೆಡ್ತಾ ಇರೋದು, ಇವೆಲ್ಲ ಸಮಸ್ಯೆನೇ. ಆದರೆ ನಿಮ್ಮ ಆಧುನಿಕ ವಿಜ್ಞಾನ ಪದ್ಧತಿಯಲ್ಲಿ ಇಂತಹ ವಿಷಯಗಳಿಗೆ ಖಂಡಿತ ಔಷಧಿ ಇಲ್ಲ. ಅವಾಗ ಏನು ಮಾಡಬೇಕು ಜನಸಾಮಾನ್ಯ? ನ್ಯಾಚುರಲಿ ಅವನು ಜ್ಯೋತಿಷಾಸ್ತ್ರವನ್ನು ಅಥವಾ ವಾಸ್ತುಶಾಸ್ತ್ರವನ್ನು ಅವನು ಅವಲಂಬಿಸಬೇಕಾಗತ್ತೆ. ರಸ್ತೆ ಕುತ್ತು ಹೇಳಿದೆ, ಹೌದು, ರಸ್ತೆ ಕುತ್ತು ನನ್ನ ನೈಋತ್ಯದಲ್ಲಿ ಇದೆ ಅಥವಾ ದಕ್ಷಿಣದಲ್ಲಿದೆ ಅಥವಾ ಪಶ್ಚಿಮದಲ್ಲಿದೆ ಅಥವಾ ಮೂರು ಭಾಗದಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು. ದಕ್ಷಿಣದಲ್ಲೂ ಇದ್ದರೂ ಕೆಟ್ಟದೇನೆ, ಪಶ್ಚಿಮದಲ್ಲಿದ್ದರೂ ಕೆಟ್ಟದೇನೆ, ಅದೇ ಥರ ನೈಋತ್ಯದಲ್ಲಿದ್ದರೂ ಕೂಡ ರಸ್ತೆ ಕುತ್ತು ಬಹಳ ಕೆಟ್ಟದು. ಇದು ಬಿಗಿನಿಂಗಲ್ಲಿ ನಮಗೆ ಅದು ಸಮಸ್ಯೆ ಗೊತ್ತಾಗೋದಿಲ್ಲ. ಅಲ್ಲಿ ಹೋಗಿ ವಾಸಿಸಿದ ನಂತರ ಅಂತಹ ಮನೆಯಲ್ಲಿ ಒಂದೊಂದೇ ತಾಪತ್ರಯ ಶುರುವಾಗತ್ತೆ ನೋಡಿ. ಒಂದು ಇದ್ದಕ್ಕಿದ್ದಕ್ಕೆ ಕ್ಷೀಣಿಸ್ತಾ ಹೋಗ್ತಾರೆ. ಯಾವ ವೈದ್ಯಕೀಯ ಪದ್ಧತಿಯಲ್ಲೂ ಕೂಡ ನೀವು ಸರಿಗಿದ್ದಾರೆ ಅಂತ ಹೇಳ್ತಾರೆ, ಆದರೆ ಇವರು ದಿನನಿತ್ಯ ಅನುಭವಿಸ್ತಾ ಇರ್ತಾರೆ, ರಾತ್ರಿ ನಿದ್ರೆ ಸರಿಗೆ ಬರೋದಿಲ್ಲ, ಮತ್ತು ಯಾವುದೇ ವಿಚಾರದಲ್ಲಿ ಯಶಸ್ಸು ಸಿಗೋದಿಲ್ಲ, ಯಾವುದೇ ವಿಚಾರ ತಕ್ಷಣ ಆಗಬೇಕಾದ್ರೂ ಕೂಡ ತುಂಬ ದೂರ 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 ಆಗ್ತಾ ಇರುತ್ತೆ, ಆಗಾಗ್ಗೆ ಆ ಮನೆಯಲ್ಲಿ ಸಾವು ನೋವು ಉಂಟಾಗ್ತಾ ಇರುತ್ತೆ, ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ, ಇದ್ದಕ್ಕಿದ್ದಂಗೆ ಕೈಕಾಲು ಮುರ್ಕೊಳ್ತಾರೆ, ಈ ಥರ ಹಲವಾರು ಸಂಗತಿ ಒಂದಾದ್ಮೇಲೆ ಒಂದು ಬಂದರೆ ಏನಂತ ಹೇಳ್ತೀರಾ? ಒಂದು ಸಲ ಬಂದರೆ ಏನೋ ಅದು ಕಾಕ್ತಾಳಿಯ ಅಂತ ಹೇಳ್ಬೋದು, ಆದರೆ ಒಂದಾದ ನಂತರ ಒಂದು ಬರುತ್ತಲ್ಲ, ಅದು ರಸ್ತೆ ಕುತ್ತೇನು ಮಾಡುತ್ತೆ, ದೃಷ್ಟಿಯನ್ನು ಉಂಟು ಮಾಡುತ್ತೆ ಜನರ ಮೇಲೆ. ದೃಷ್ಟಿ ಅಂತ ಹೇಳಿದ್ರೆ ನಜರ್ ಅಂತ ಹೇಳ್ತಾರೆ, ಬ್ಯಾಡ್ ಎವಿಲ್, ಎವಿಲ್ ಅಂತ ಹೇಳಿದ್ರೆ ನಮಗೆ ಕಣ್ಣಿಗೆ ಕಾಣದ ಯಾವುದೋ ಒಂದು ನಕಾರಾತ್ಮಕ ಶಕ್ತಿ ನಮ್ಮ ದೇಹ ಮನಸ್ಸನ್ನು ಆವರಿಸುತ್ತೆ, ಅದು ನಮಗೆ ಎಲ್ಲ ತರಹದ ತೊಂದರೆ ಉಂಟು ಮಾಡುತ್ತೆ. ಆ ಥರ ಸಂದರ್ಭದಲ್ಲಿ ನಮ್ಮ ವಾಸ್ತುವಿನಲ್ಲಿ ಎರಡು ವಿಷಯ ಹೇಳಿದೆ, ನೆನ್ಪಿಟ್ಕೊಳ್ಳಿ.
ಒಂದು ಧೂಮ್ರ ಗಣೇಶ ಅಂತ. ಈ ಧೂಮ್ರ ಗಣೇಶ ಮೂರು ಮಣ್ಣಿನಲ್ಲಿ ಮಾಡಿರ್ತಾರೆ, ಒಂದು ಕೃಷ್ಣ ಜೇಡ, ಶುಕ್ಲ ಜೇಡ, ನಾಗಜೇಡ ಅಂತ. ಅಂದರೆ ಹುತ್ತದ ಮಣ್ಣಿನಲ್ಲೂ ಕೂಡ ಮಾಡಿರ್ತಾರೆ, ಮಧ್ಯದಲ್ಲಿ ಗಣೇಶ ಇರುತ್ತೆ. ಇಲ್ಲಿ ನೀವು ಸಾಂಬ್ರಾಣಿ ಬತ್ತಿಯನ್ನು ಇಡಬೇಕು, ಒರೆಸಿದ್ರೆ ಇಲ್ಲಿ ನೀರು ಹಾಕಿ ಮತ್ತೆ ಅದರಲ್ಲಿ ನೀವು ಅರಶಿನ ಕುಂಕುಮ ಹಾಕಿ ನಂತರ ಒರೆಸಿದ್ರೆ ಇಲ್ಲಿ ಹೋಗಿ ಮೇಲಕ್ಕೆ ಹೋಗೋ ಬದಲಿಗೆ ಕೆಳಗಡೆ ಬಂದು ಆ ನೀರಿನಲ್ಲಿ ಸೇರಿ ಹಾಲ್ ಥರ ಆಗುತ್ತೆ. ಅದನ್ನು ತಲೆಗೆ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಒಂದು ಮಂತ್ರ ಹೇಳಿ ನಿಮಗೆ ದೃಷ್ಟಿ ಪರಿಹಾರ ಆಗುತ್ತೆ. ಇದನ್ನು ಒಂದು ವಾರಗಳ ಕಾಲ ಮಾಡಬೇಕು. ನಂತರ ವಾರಕ್ಕೊಂದು ಸಲ ಮಾಡಿದ್ರೆ ನಿಮಗೆ ರಸ್ತೆ ಕುತ್ತಿನ ದೃಷ್ಟಿ ಪ್ರಭಾವದಿಂದ ಕಡಿಮೆ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಮನೆಯ ಮುಂದೆ ಸಾಮಾನ್ಯವಾಗಿ ಗಣೇಶನ ಸ್ಥಾಪಿಸಿ ಅಂತ ಹೇಳ್ತಾರೆ, ಅದು ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳಿದೆ ಅಂತ ಹೇಳ್ತಾರೆ. ಯಾವ ಶಾಸ್ತ್ರದಲ್ಲಿ ಎಲ್ಲಿ ಹೇಳಿದೆ ಅಂತ ನನಗಂತೂ ಗೊತ್ತಿಲ್ಲ, ಇರಬಹುದೇನೋ. ಆದರೆ ನಮ್ಮ ವಾಸ್ತುಶಾಸ್ತ್ರದಲ್ಲಿ ಇದೊಂದು ಯಂತ್ರ, ಶಂಭು ನಿಶಂಭು ಯಂತ್ರ ಅಂತ. ಶಂಭು ನಿಶಂಭು ಯಂತ್ರ, ಈ ಯಂತ್ರವನ್ನು ರಸ್ತೆ ಕುತ್ತು ಇರುವಂತಹ ಮನೆಯ ಕಾಂಪೌಂಡ್ಗೆ ಅದರ ಎದುರುಗಡೆನೆ ಕುತ್ತಿರಬೇಕು. ಅಂತಹ ಜಾಗಕ್ಕೆ ಇದನ್ನು ಸ್ಥಾಪನೆ ಮಾಡೋದ್ರಿಂದ ಆ ಒಂದು ರಸ್ತೆ ಕುತ್ತಿನ ಪ್ರಮಾಣ ಪರಿಣಾಮ ಬಹಳಷ್ಟು ಕುಗ್ಗತ್ತೆ. ಅದು ಅಷ್ಟೊಂದು ತಗಲೋದಿಲ್ಲ. ಇದು ನವಧಾತುವಿಂದ ಮಾಡಲ್ಪಟ್ಟಿದೆ. ಒಂಬತ್ತು ಧಾತು ಅಂತ ಹೇಳಿದ್ರೆ ಒಂಬತ್ತು ಲೋಹಗಳಿಂದ, ಅದರಲ್ಲಿ ಚಿನ್ನ ಇದೆ, ಬೆಳ್ಳಿ ಇದೆ, ಕಾಪರ್ ಇದೆ, ಟೈಟೇನಿಯಂ ಇದೆ, ಆರ್ಕೋಲೈಟ್ ಅಂತ ಬಹಳಷ್ಟು ಒಂಬತ್ತು ಬಗೆಯ ವಿಶಿಷ್ಟವಾದ ನವಗ್ರಹಕ್ಕೆ ಸಂಬಂಧಪಟ್ಟಂತಹ ಅಂಶ ಇದರಲ್ಲಿದೆ. ಇದಕ್ಕೆ ಶಂಭು ನಿಶಂಭು ಯಂತ್ರ ಅಂತ ಹೇಳ್ತಾರೆ. ಇದನ್ನು ನೀವು ಹಾಕ್ಬೋದು. ಇದರ ಜೊತೆಗೆ ನಿಮಗೆ ಬೇರೆ ಹಣಕಾಸಿನ ತೊಂದರೆ ಇದೆ, ಬಿಸ್ನೆಸ್ನ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಅಂಗಡಿಗೂ ಕೂಡ ಇದನ್ನು ಹಾಕ್ಬೋದು. ಅಥವಾ ನೈಋತ್ಯ ವಿಭಾಗದಲ್ಲಿ ನಿಮ್ಮ ಮನೆಯಲ್ಲಿ ಗೋಡೆನಲ್ಲಿ ದಕ್ಷಿಣದ ಗೋಡೆಗೆ ತಲೆ ಮೇಲೆ ಇದನ್ನು ಹಾಕಬಹುದು. ಈ ಒಂದು ಯಂತ್ರದಿಂದ ನಿಮ್ಮ ಎಲ್ಲ ತರಹದ ದೃಷ್ಟಿದೋಷವೂ ಪರಿಹಾರವಾಗುತ್ತೆ. ಅದರ ಜೊತೆಗೆ ರಸ್ತೆ ಕುತ್ತಿನ ಪ್ರಭಾವವು ಕೂಡ ನಿಮ್ಮ ಮೇಲೆ ಉಂಟಾಗೋದಿಲ್ಲ. ಮತ್ತೊಂದು ಪ್ರತಿ ಸಲ ಹೇಳೋ ಥರ ಇದು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನೀವು ಮನೆಯ ವಾಸ್ತುದೋಷ ನಿವಾರಣೆ ಮಾಡಿಕೊಳ್ಬೇಕಾದ್ರೆ ಈ ಥರ ಹುತ್ತದ ಮಣ್ಣಿನ ವಾಸ್ತುದೀಪವನ್ನು ಒರೆಸಿರಿ, ಎಲ್ಲ ತರಹದ ಸಮಸ್ಯೆಯಿಂದ ಪಾರಾಗಿ. ನಮಸ್ಕಾರ. ಸಾಕಲ್ವೇ ಇವತ್ತಿಗೆ?